नमस्कार केसी न्यूज के स्वागत मल्लिगे न्यूज हेडलाइंस। जिले में कोविड सोंक भीतिया मध्य वैक्सीनेशन पड़े 363,999 मंदी मास्क धरते तिगाड़ 480 मंदिय विरुद्ध पोलिस केसु दाखल। लॉकडाउन मे 30 तनक वस्तरण हिन्ले जिले में मुंदुवरिद निर्बंध प्रस्तुत 18 45 वर्षदे आद्यतेय मेले लसिके। बीडी सतीश विरोध पक्ष नायक नेमक स्वागतार्ह संसद पि राजमोहन उण्णिता कांग्रेस हीनाय सोलिगे परिहारवेंबंते मोदल हेज्जेयागि हाईकमांड क्रम एंदु उण्णिता अभिप्राय। अहमद देवरकोविल सचिव अध्यक्ष संतोष व्यक्तपडिसि कासरगोडु एरियालल्लि ऐएनएल कार्यकर्तरिंद आहार वितरणे ऐएनएल एरियाल वलय समितिय मुंदाळत्वदल्लि 750 मनेगळिगे वितरिसलायितु आहार किट। कोविड संकष्ट संदर्भदल्लि तन्न कैलाद नेरवन्नु नीडि मादरियाद इल्लोर्व रैत मुख्यमंत्री वैक्सीन चालेंजिगे 50,000 रूपायिगळन्नु नीडिद रावणेश्वर निवासी के कुट्यन। वार्तेगळु विवरवागि जिले में कोविड सोंक भीतिया मध्य 363,999 मंदी वैक्सीनेशन पड़े मतंदे मास्क धरते सार्वजनिक स्थल तिगाड़ 480 मंदिया विरुद्ध पोलिस केस दाखल वरदी। जिले में इवे 363,999 मंदी कोविड लसिके पड़े जिले में कोविड लसिका वितरणे मुंदु 18 वर्ष मेलपट्टवरिगे लसिके वितरणे नडेयुत्तिदे कोविशील्ड अथवा कोवि वैक्सीन जिले आरोग्य कार्यकर्तर 10,329 मंदी मोदल डोस 8,163 मंदी द्वितीय डोस कोविड मुंचूणि होराटगार 24,110 मंदी मोदल डोस 18,153 मंदी एरने डोस सार्वजनिक वलय 246,796 मंदी मोदल डोस 56,440 मंदी एरने डोस ಈ ಮಧ್ಯೆ ಮಾಸ್ಕ್ ಧರಿಸದೆ ಸಾರ್ವಜನಿಕ ಪ್ರದೇಶಗಳಲ್ಲಿ ತಿರುಗಾಡುತ್ತಿದ್ದ ಪ್ರಕರಣಗಳಿಗೆ ಸಂಬಂಧಿಸಿ ಮೇ 20 ರ ತನಕ ಕಾಸರಗೋಡು ಜಿಲ್ಲೆಯಲ್ಲಿ 480 ಮಂದಿಯ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ। ಕಾಸರಗೋಡು ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 119,463 ಮಂದಿಯ ವಿರುದ್ಧ ಕೇಸು ದಾಖಲಾಗಿದೆ। ಲಾಕ್ಡೌನ್ ಉಲ್ಲಂಘನೆ ಸಂಬಂಧಪಟ್ಟಂತೆ 16 ಮಂದಿಯ ವಿರುದ್ಧ ಕೇಸು ದಾಖಲಿಸಲಾಗಿದೆ। ಕಾಸರಗೋಡು ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 12,404 ಮಂದಿಯ ವಿರುದ್ಧ ಕೇಸು ದಾಖಲಾಗಿದೆ। ನ್ಯೂಸ್ ಬ್ಯೂರೋ ಕಾಸರಗೋಡು। ಕೋವಿಡ್ ಸೋಂಕು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಜಾರಿಯಲ್ಲಿರುವ ಲಾಕ್ಡೌನ್ ಅನ್ನು ಮೇ 30 ರ ತನಕ ವಿಸ್ತರಿಸಲಾಗಿದೆ। ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ನಿರ್ಬಂಧಗಳು ಮುಂದುವರೆದಿವೆ। ಪ್ರಸ್ತುತ 18 ರಿಂದ 45 ವರ್ಷದೊಳಗಿನವರಿಗೆ ಆದ್ಯತೆ ಮೇಲೆ ಲಸಿಕೆ ನೀಡಲಾಗುತ್ತಿದೆ। ಕೋವಿಡ್ ಸೋಂಕು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಜಾರಿಯಲ್ಲಿದ್ದ ಲಾಕ್ಡೌನ್ ಅನ್ನು ಮೇ 30 ರ ತನಕ ವಿಸ್ತರಿಸಲಾಗಿದೆ। ಮುಂದಿನ ದಿನಗಳಲ್ಲೂ ರಾಜ್ಯಾದ್ಯಂತ ಮತ್ತೆ ಕೋವಿಡ್ ಪ್ರತಿರೋಧ ನಿಯಂತ್ರಣ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗುವುದು। ಇದಕ್ಕಾಗಿ ಈಗಿರುವ ವ್ಯವಸ್ಥೆಯನ್ನು ಮುಂದುವರಿಸಲು ನಿರ್ಧರಿಸಲಾಗಿದೆ। ರಾಜ್ಯದಲ್ಲಿ ಕೋವಿಡ್ ವ್ಯಾಕ್ಸಿನೇಷನ್ ಮಂದಗತಿಯಲ್ಲಿ ಮುಂದುವರಿಯುತ್ತಿದೆ। ಪ್ರಸ್ತುತ 18 ರಿಂದ 45 ವರ್ಷದೊಳಗಿನವರಿಗೆ ಆದ್ಯತೆಯ ನೆಲೆಯಲ್ಲಿ ಮಾತ್ರ ಲಸಿಕೆ ನೀಡಲಾಗುತ್ತಿದೆ। 45 ವರ್ಷದ ಮೇಲ್ಪಟ್ಟವರಿಗೆ ಇನ್ನೂ ಲಸಿಕಾ ವಿತರಣೆ ಪೂರ್ಣವಾಗಿಲ್ಲ। ಇದಕ್ಕೆ ಲಸಿಕೆಯ ಕೊರತೆ ಮುಖ್ಯ ಕಾರಣವಾಗಿದೆ। ಅದಲ್ಲದೆ ಸಿವಿಲ್ ಸಪ್ಲೈಸ್ ಎಫ್ಸಿಐ ಮುಂತಾದ ಈ ವಿವಿಧ ಇಲಾಖೆಗಳ ಸಿಬ್ಬಂದಿಗೆ ವ್ಯಾಕ್ಸಿನೇಷನ್ ನೀಡಲು ಆದ್ಯತೆ ನೀಡಲಾಗುವುದು। ವಿದೇಶಗಳಲ್ಲಿ ಉದ್ಯೋಗಕ್ಕಾಗಿ ತೆರಳುವವರಿಗೆ ವ್ಯಾಕ್ಸಿನೇಷನ್ ಕಡ್ಡಾಯಗೊಳಿಸಿದರೆ ಅಂತವರನ್ನು ಸಹ ಆದ್ಯತಾ ಪಟ್ಟಿಯಲ್ಲಿ ಸೇರಿಸಿ ಲಸಿಕೆ ನೀಡಲಾಗುವುದು। ರಾಜ್ಯದ ಎಲ್ಲ ಆದಿವಾಸಿ ಕಾಲೋನಿಗಳಲ್ಲಿ ಅಗತ್ಯ ಸಾಮಗ್ರಿಗಳ ಕೊರತೆ ಬಾರದಂತೆ ನೋಡಿಕೊಳ್ಳಲಾಗುವುದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ನೀಡಲಾಗಿದೆ। ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ರಾಜ್ಯಗಳು ಸೇರಿದಂತೆ ರಾಜ್ಯದಲ್ಲೂ ಕೋವಿಡ್ ಸೋಂಕಿತರ ಸಂಖ್ಯೆ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ನಿಯಂತ್ರಣ ತರುವುದು ಇದೀಗ ಅನಿವಾರ್ಯವಾಗಿದೆ। ಈ ನಿಟ್ಟಿನಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲಿ ಅಗತ್ಯದ ಆಕ್ಸಿಜನ್ ವೆಂಟಿಲೇಟರ್ ಐಸಿಯು ಹಾಸಿಗೆಗಳ ಇರುವಿಕೆಯ ಬಗ್ಗೆಯೂ ಕೂಡ ಖಾತ್ರಿಪಡಿಸಲಾಗುವುದು। ಮುಂದಿನ 3 ವಾರಗಳ ನಿರ್ಣಾಯಕವಾಗಿದ್ದು ಈ ಅವಧಿಯಲ್ಲಿ ಅತಿ ಜಾಗೃತೆ ವಹಿಸುವಂತೆ ಸೂಚನೆ ನೀಡಲಾಗಿದೆ। ಲಾಕ್ಡೌನ್ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ತೆರಳಲಾಗದೇ ಇರುವ ರೋಗಿಗಳಿಗಾಗಿ ಕಾಸರಗೋಡಿನ ಆಯುಷ್ಮಾನ್ ಭವ ಘಟಕದ ಮುಂದಾಳತ್ವದಲ್ಲಿ ಆನ್ಲೈನ್ ತಪಾಸಣೆ ಆರಂಭಿಸಲಾಗಿದೆ। ಪ್ರತಿದಿನ ಬೆಳಿಗ್ಗೆ 10 ರಿಂದ ಅಪರಾಹ್ನ 2 ಗಂಟೆಯವರೆಗೆ ಹೋಮಿಯೋ ನ್ಯಾಚುರೋಪತಿ ವೈದ್ಯರು ಯೋಗ ತರಬೇತಿದಾರರ ಸೇವೆ ಇಲ್ಲಿ ಲಭ್ಯವಿದೆ। ಸೇವೆ ಅಗತ್ಯವಿರುವವರು 9400619980ಗೆ ಕರೆ ಮಾಡಿ ಹೆಸರು ನೋಂದಾಯಿಸಬಹುದು। ಆದ್ಯತೆಯ ಕ್ರಮದಲ್ಲಿ ತಪಾಸಣಾ ಸಮಯ ಮಂಜೂರು ಮಾಡಲಾಗುತ್ತದೆ। ನ್ಯೂಸ್ ಬ್ಯೂರೋ ಕಾಸರಗೋಡು। ಬಿಡಿ ಸತೀಶನ್ರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ನೇಮಕ ಮಾಡಿರುವುದು ಸ್ವಾಗತಾರ್ಹವೆಂದು ಸಂಸದ ಪಿ ರಾಜಮೋಹನ್ ಉಣ್ಣಿತಾನ್ ಹೇಳಿದ್ದಾರೆ। ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹೀನಾಯ ಸೋಲಿಗೆ ಪರಿಹಾರವೆಂಬಂತೆ ಅದರ ಮೊದಲ ಹೆಜ್ಜೆಯಾಗಿ ಹೈಕಮಾಂಡ್ ಈ ದಿಟ್ಟ ನಡೆ ಕೈಗೊಂಡಿದೆ ಎಂದು ಉಣ್ಣಿತಾನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ।
ಬಿಡಿ ಸತೀಶ್ರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿರುವುದನ್ನು ಸ್ವಾಗತಿಸುವುದಾಗಿ ಕಾಸರಗೋಡು ಸಂಸದ ಪಿ ರಾಜಮೋಹನ್ ಉಣಿತಾನ್ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆಯಿಂದ ಮಾತ್ರವೇ ಕಾಂಗ್ರೆಸ್ಗೆ ಉಂಟಾದಂತಹ ಹೀನಾಯ ಸೋಲಿಗೆ ಪರಿಹಾರ ಕಾಣಲು ಸಾಧ್ಯವಿದೆ. ಇದರ ಮೊದಲ ಹೆಜ್ಜೆ ಎಂಬಂತೆ ಪಕ್ಷದ ಹೈಕಮಾಂಡ್ ವಿರೋಧ ಪಕ್ಷದ ನಾಯಕರನ್ನಾಗಿ ವಿ ಡಿ ಸತೀಶ್ರನ್ನು ನೇಮಕ ಮಾಡಿದೆ ಎಂದು ಪಿ ರಾಜಮೋಹನ್ ಉಣಿತಾನ್ ಅಭಿಪ್ರಾಯಪಟ್ಟರು. ಕಾಸರಗೋಡಲ್ಲಿ ಅವರು ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಮಾತನಾಡುತ್ತಿದ್ದರು. ಅಹಮದ್ ದೇವರಕೋವಿಲ್ ಸಚಿವರಾದಕ್ಕೆ ಸಂತೋಷ ವ್ಯಕ್ತಪಡಿಸಿ ಕಾಸರಗೋಡಿನ ಏರಿಯಾಲಲ್ಲಿ ಐಎನ್ಎಲ್ ಕಾರ್ಯಕರ್ತರಿಂದ ಆಹಾರ ವಿತರಣಾ ಕಾರ್ಯಕ್ರಮ ನಡೆಯಿತು. ಐಎನ್ಎಲ್ ಏರಿಯಾಲ್ ವಲಯ ಸಮಿತಿಯ ಮುಂದಾಳತ್ವದಲ್ಲಿ 750 ಮನೆಗಳಿಗೆ ಆಹಾರ ಕಿಟ್ಗಳನ್ನು ನೀಡಲಾಯಿತು. ಐಎನ್ಎಲ್ ವಲಯ ಕಾರ್ಯದರ್ಶಿ ಖಲೀಲ್ ಏರಿಯಾಲ್ ಪಂಚಾಯತ್ ಅಧ್ಯಕ್ಷ ಪೋಸ್ಟ್ ಮೊಹಮ್ಮದ್ ಕುಂಯಿ ಅವರಿಗೆ ಆಹಾರವನ್ನು ಹಸ್ತಾಂತರಿಸಿ ಆಹಾರ ವಿತರಣೆಯ ಉದ್ಘಾಟನಾ ಕಾರ್ಯವನ್ನು ನೆರವೇರಿಸಿದರು. ಸಫ್ವಾನ್ ಏರಿಯಾಲ್ ರಸಾಕ್ ಏರಿಯಾಲ್ ನಿಸಾರ್ ನೌಶಾದ್ ಕಬೀರ್ ಗಸಲ್ ಜಾಫರ್ ಕೆಎಚ್ ಫಾಯಿಜ್ ಕರೀಂ ಮಲ್ಲ ಜಾವೇದ್ ಸಮೀರ್ ಇಎಂ ಅಶ್ರಫ್ ಸಲಾಂ ಶುಕೂರ್ ಆಹಾರ ವಿತರಣೆಗೆ ಮುಂದಾಳತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೋಳಿಚಾಲ್ನ ಲಯನ್ಸ್ ಕ್ಲಬ್ನ ಮುಂದಾಳತ್ವದಲ್ಲಿ ಬಳಂತೋಡು ಸರ್ಕಾರಿ ಹೈರ್ ಸೆಕೆಂಡರಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವ ಸಾಮೂಹಿಕ ಅಡುಗೆ ಕೋಣೆಗೆ ಅಕ್ಕಿ ಹಾಗೂ ಆಹಾರ ಧಾನ್ಯಗಳನ್ನು ನೀಡಲಾಯಿತು. ಪನತಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರಸನ್ನ ಪ್ರಸಾದ್ರಿಗೆ ಕಿಟ್ಗಳನ್ನು ಹಸ್ತಾಂತರಿಸಲಾಗಿದೆ. ಮಲೆನಾಡಿನ ಕೋವಿಡ್ ಸೋಂಕಿತರಿಗಾಗಿ ಬಳಂದೂರು ಸರ್ಕಾರಿ ಹೈರ್ ಸೆಕೆಂಡರಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವ ಸಮೂಹ ಅಡುಗೆ ಕೋಣೆಗೆ ನೆರವಾಗುತ್ತಿದ್ದಾರೆ ಕೋಳಿಚಾಲ್ನ ಲಯನ್ಸ್ ಕ್ಲಬ್. ಅಕ್ಕಿ ಹಾಗೂ ಆಹಾರ ಧಾನ್ಯಗಳನ್ನು ಹಸ್ತಾಂತರಿಸಲಾಯಿತು. ಕ್ಲಬ್ ಅಧ್ಯಕ್ಷ ಆರ್ ಸೂರ್ಯನಾರಾಯಣ್ ಭಟ್ ಪನತಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರಸನ್ನ ಪ್ರಸಾದ್ ರವರಿಗೆ ಕಿಟ್ಗಳನ್ನು ಹಸ್ತಾಂತರಿಸಿದರು. ಸಾಮೂಹಿಕ ಅಡುಕಳೆಯು ಅದೇ ಪೋಲೆ ತನ್ನ 30 ರೋಗಿಗಳೇ ಕ್ವಾರಂಟೈನಿ ಸಂರಕ್ಷಿಕೆಯು ಚೆಯ್ಯುನ್ನ ಈ ಸ್ಕೂಲಿನ ವೇಂಡಿ ಲಯನ್ಸ್ ಕ್ಲಬ್ കോളിച്ചാലിൻ്റെ ആഭിമുഖ്യത്തിൽ ഒരു ദിവസത്തെ ഭക്ഷണം എന്ന ഒരു രീതിയിൽ ഇന്ന് അരിയും അതിനോട് അനുബന്ധിച്ചിട്ടുള്ള പല വ്യഞ്ജന സാധനങ്ങളും ഈ കമ്മ്യൂണിറ്റി കിച്ചണിലേക്ക് കൊടുക്കുകയുണ്ടായി. വാർഡ് സദസ്യ കെ കെ വേണുഗോപാൽ ക്ലബ് പദാധികാരികളായ കെ എൻ വേണു സബാൻ ജില്ലാ യുവജനക്ഷേമ ബോർഡ് കോർഡിനേറ്റർ ബി സുരേഷ് കുമാർ കോവിഡ് കെയർ സെൻ്ററിന സദസ്യരായ ഷാജി ലാൽ ಜೋಮೋನ್ ವಿನೋದ್ ಕುಮಾರ್ ಸ್ನೇಹರಾಜ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೋವಿಡ್ನ ಈ ಸಂಕಷ್ಟದ ಸಂದರ್ಭದಲ್ಲಿ ತನ್ನ ಕೈಲಾದ ನೆರವನ್ನು ನೀಡಿ ಮಾದರಿಯಾಗಿದ್ದಾರೆ ಇಲ್ಲೋರ್ವ ರೈತ. ರಾಮೇಶ್ವರದ ನಿವಾಸಿ ಕೆ ಕುಟ್ಟಿಯನ್ ಮುಖ್ಯಮಂತ್ರಿಗಳ ವ್ಯಾಕ್ಸಿನ್ ಚಾಲೆಂಜ್ಗೆ 50,000 ರೂಪಾಯಿಗಳನ್ನು ನೀಡಿದ್ದಾರೆ. ಉದ್ಮಾ ಶಾಸಕ ಸಿ ಎಚ್ ಕುಂಜಂಬು ಅವರಿಗೆ ನಗದನ್ನು ಹಸ್ತಾಂತರಿಸಲಾಗಿದೆ. ಕೋವಿಡ್ ಸೋಂಕು ಉರಿಡಿ ಹಬ್ಬಿ ಜನಸಂಕಷ್ಟ ಅನುಭವಿಸುವಾಗ ತಮ್ಮಿಂದಾದ ನೆರವು ನೀಡಿ ಮಾದರಿಯಾಗಿದ್ದಾರೆ ಇಲ್ಲುವರು ರೈತ. ರಾವಣೇಶ್ವರದ ನಿವಾಸಿ ಕೆ ಕುಟ್ಟಿಯನ್ ಎಂಬುವರು ಈ ಮಾದರಿ ಕೃಷಿಕ. ತನ್ನ 50ನೇ ವಿವಾಹ ವರ್ಷಾಚರಣೆ ಅಂಗವಾಗಿ ಮುಖ್ಯಮಂತ್ರಿಗಳ ವ್ಯಾಕ್ಸಿನ್ ಚಾಲೆಂಜ್ಗೆ 50,000 ರೂಪಾಯಿಗಳನ್ನು ನೀಡಿದ್ದಾರೆ. ಉದ್ಮಾ ಶಾಸಕ ಸಿ ಎಚ್ ಕುಂಜಂಬು ಅವರಿಗೆ ಕುಟ್ಟಿಯನ್ ಹಾಗೂ ಅವರ ಮಡದಿ ಚಿರದ ಸೇರಿ ನಗದನ್ನು ಹಸ್ತಾಂತರಿಸಿದ್ದಾರೆ. ಕಲ್ಯಾಣತಿನ 50ನೇ ವರ್ಷದಲ್ಲಿ ವರ್ಷಾಳು ಕ್ಷಣಿಕೊಂಡು ಭಕ್ಷಣವನ್ನು ಕೊಡ್ಕೊಳ್ಳಲು ಉದ್ದೇಶಿಸಿದೆ. ഇത് വന്നതുകൊണ്ട് പിന്നെ അത് വേണ്ടെന്ന് വെച്ചിട്ട് ഒരു നാലാളെ ഇത് ജീവിച്ചാൽ അതിൻ്റെ ഒരു പുണ്യം ഉണ്ടാവില്ല. ആ പൈസ അതിന് ചിലവാക്കിയാൽ അങ്ങനെ വേറെ പ്രത്യേകമൊന്നുമില്ല, ഇത്രേ ഉള്ളൂ. തന്ന ജീവനത എല്ലാ സമയവും കൃഷി വലയക്കെ കെ കുട്ടിയൻ മുടിപ്പാക്കിട്ടിട്ടെ. കുട്ടിയൻ മാടുന്നതഹ കൃഷി യാതൂ ഇല്ല. വീഴ്യതലെ കൃഷി മുഖ്യ ആദായ മാർഗ. ഹൊസ തലമാരിക കൃഷി ക്ഷേത്രത ബഗ്ഗെ തന്ന അനുഭവങ്ങളും ഹഞ്ചലു അത്യന്ത ഉത്സുകരായിട്ടെ ഈ മാതൃ രൈത. ತನ್ನ ಆದಾಯದ ಒಂದು ಪಾಲನ್ನು ಹೀಗೆ ಕೋವಿಡ್ ವ್ಯಾಕ್ಸಿನ್ ಚಾಲೆಂಜ್ಗೆ ನೀಡಿದ್ದಾರೆ ಕುಟ್ಟಿಯನ್ ಎಂಬ ಈ ರೈತ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಂಜಂಗಾಡ್ನ ಅಲಮಿಪಳ್ಳಿಯ ಬಾಲಸಭೆಯ ಮಕ್ಕಳು ಕ್ಯಾನ್ಸರ್ಗೆ ತುತ್ತಾಗಿರುವ ಬಡ ಕುಟುಂಬವೊಂದಕ್ಕೆ ತಾವು ಸಂಗ್ರಹಿಸಿಟ್ಟ ಹಣದಿಂದ ನೆರವನ್ನು ಒದಗಿಸಿದ್ದಾರೆ. ಕಾಂಜಂಗಾಡ್ನ ನಗರಸಭಾಧ್ಯಕ್ಷೆ ಕೆ ವಿ ಸುಜಾತಾರವರಿಗೆ ನೆರವಿನ ಹಣವನ್ನು ಹಸ್ತಾಂತರಿಸಿದ್ದಾರೆ. ಕಾಂಜಂಗಾಡು ನಗರಸಭೆಯ ಅಲಾಮಿಪಳ್ಳಿ 16ನೇ ವಾರ್ಡ್ ವ್ಯಾಪ್ತಿಯ ಒರುಮ ಕುಟುಂಬಶ್ರೀ ಅಡಿಯಲ್ಲಿರುವ ಆರಾಮ ಬಾಲಸಭೆಯ ಈ ಮಕ್ಕಳು ವಿಶು ಹಾಗೂ ಈದ್ ಉಲ್ ಫಿತರ್ ಹಬ್ಬಕ್ಕೆ ಸಿಕ್ಕಿದ ಹಣವನ್ನು ಜಾಗೃತಿಯಾಗಿ ಶೇಖರಿಸಿಡುತ್ತಿದ್ದರು. ಬಾಲಸಭೆಯ ಮಕ್ಕಳಾದ ಮುರ್ಷಿದಾ ಸಿಜ್ರಾ ಆರ್ಜವ್ ಮೋಹನ್ ದಾಸ್ ಶಿವಾನಿ ಶಿವಾನಂದ ಮುಬಶಿರ ರಮೀಸಿ ಆದಿಲಾ ಫಾತಿಮಾ ಇವರು ಈ ಬಾರಿ ಈ ಹಣವನ್ನು ಆಡಂಬಲ್ನ ನಿವಾಸಿ ಮಧು ಎಂಬವರು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದು ಇವರ ಚಿಕಿತ್ಸೆಗಾಗಿ ಹಸ್ತಾಂತರಿಸಿದ್ದಾರೆ. ನಗರಸಭಾಧ್ಯಕ್ಷೆ ಕೆ ವಿ ಸುಜಾತ ಅವರಿಗೆ ಈ ಹಣವನ್ನು ಚಿಕಿತ್ಸೆಯ ನೆರವಿಗಾಗಿ ಹಸ್ತಾಂತರಿಸಿದ್ದಾರೆ. ನಮ್ಮ ಕುಟ್ಟಿಗಳು ತನ್ನ ಮಟ್ಟುಳ್ಳವರೆ ಸಹಾಯಿಕ್ಕೆ ಕುರಿತು ಚಿಂತಿಕ್ಕೂ ಎನ್ನುವುದು ಏಟವೂ ಸಂತೋಷಕರಮಾಯಿಟ್ಟುಳ್ಳ ಒಂದು ಕಾರ್ಯ. ಅವರ್ಕ್ ಪೆರುನಾಳಿನೂ ಅವರುಡೆ ಪರನಾಳಿನೂ ಒಕ್ಕೆ ಕಿಟ್ಟಿಟ್ಟುಳ್ಳ ಚೆರಿಯ ಚೆರಿಯ ತುಗಗಳು ಆ ಸಮ್ಮಾನ ತುಗಗಳು ಅವರುಡೆ ಆವಶ್ಯಗಳಿಗೆ ಉಪಯೋಗಿಕ್ಕುವುದಕ್ಕೆ ಪಕರಂ
ಮಡದಿ ಹಾಗೂ ಎರಡು ಮಕ್ಕಳನ್ನು ಒಳಗೊಂಡ ಕುಟುಂಬದ ಏಕ ಆಶ್ರಯವಾಗಿದ್ದ ಮಧು ಅವರಿಗೆ ಕ್ಯಾನ್ಸರ್ ತಗುಲಿರುವುದರಿಂದ ಮನೆ ಮಂದಿ ಸಂಕಷ್ಟದಲ್ಲಿದ್ದಾರೆ. ಇವರಿಗೆ ಸ್ವಂತ ಮನೆಯಾಗಲಿ ಭೂಮಿಯಾಗಲಿ ಇಲ್ಲದ ಕಾರಣ ಇದೀಗ ಇವರು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಚಿಕಿತ್ಸೆ ಹಾಗೂ ಔಷಧಿಗಾಗಿ ಭಾರಿ ಹಣ ಬೇಕಾಗಿರುವ ಹಿನ್ನೆಲೆಯಲ್ಲಿ ಪಾಲಿಯೇಟಿವ್ ಕುಟುಂಬಶ್ರೀ ಮೊದಲಾದವರ ನೆರವಿನಿಂದ ಜೀವನ ಸಾಗುತ್ತಿದೆ. ಪ್ರಸ್ತುತ ಇವರ ಮನೆಯ ಬಾಡಿಗೆಯನ್ನು ಯೂತ್ ವಾಯ್ಸ್ ಚಾರಿಟೇಬಲ್ ಟ್ರಸ್ಟ್ ನೀಡುತ್ತಿದೆ. ಕಾರ್ಯಕ್ರಮದಲ್ಲಿ ಕೌನ್ಸಿಲರ್ಗಳಾದ ಎ ಕೆ ಸರಸ್ವತಿ, ಪಿ ಸುಶೀಲಾ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿನ ಭೀತಿಯ ಮಧ್ಯೆ ವ್ಯಾಕ್ಸಿನೇಷನ್ ಪಡೆದ 363,991 ಮಂದಿ. ಮಾಸ್ಕ್ ಧರಿಸದೆ ತಿರುಗಾಡುತ್ತಿದ್ದ 480 ಮಂದಿಯ ವಿರುದ್ಧ ಪೊಲೀಸರಿಂದ ಕೇಸು ದಾಖಲು. ಲಾಕ್ಡೌನ್ ಮೇ 30ರ ತನಕ ವಿಸ್ತರಣೆಯ ಹಿನ್ನೆಲೆ ಜಿಲ್ಲೆಯಲ್ಲಿ ಮುಂದುವರಿದ ನಿರ್ಬಂಧ. ಪ್ರಸ್ತುತ 18-45 ವರ್ಷದೊಳಗಿನವರಿಗೆ ಆದ್ಯತೆಯ ಮೇಲೆ ನೀಡಲಾಗುತ್ತಿದೆ ಲಸಿಕೆ. ಬಿಡಿ ಸತೀಶ್ಚಂದ್ರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ನೇಮಕ ಮಾಡಿರುವುದು ಸ್ವಾಗತಾರ್ಹ ಎಂದ ಸಂಸದ ಪಿ ರಾಜಮೋಹನ್ ಉಣ್ಣಿದ್ದಾರ್. ಕಾಂಗ್ರೆಸ್ನ ಹೀನಾಯ ಸೋಲಿಗೆ ಪರಿಹಾರವೆಂಬಂತೆ ಮೊದಲ ಹೆಜ್ಜೆಯಾಗಿ ಹೈಕಮಾಂಡ್ನಿಂದ ಈ ಕ್ರಮ ಎಂದು ಉಣ್ಣಿತಾನ್ ಅಭಿಪ್ರಾಯ. ಅಹಮದ್ ದೇವರಕೋವಿಲ್ ಸಚಿವರಾದ್ದಕ್ಕೆ ಸಂತೋಷ ವ್ಯಕ್ತಪಡಿಸಿ ಕಾಸರಗೋಡು ಏರಿಯಾಲಲ್ಲಿ ಐಎನ್ಎಲ್ ಕಾರ್ಯಕರ್ತರಿಂದ ಆಹಾರ ವಿತರಣೆ. ಐಎನ್ಎಲ್ ಏರಿಯಾಲ್ ವಲಯ ಸಮಿತಿಯ ಮುಂದಾಳತ್ವದಲ್ಲಿ 750 ಮನೆಗಳಿಗೆ ವಿತರಿಸಲಾಯಿತು ಆಹಾರ ಕಿಟ್. ಕೋವಿಡ್ನ ಈ ಸಂಕಷ್ಟದ ಸಂದರ್ಭದಲ್ಲಿ ತನ್ನ ಕೈಲಾದ ನೆರವನ್ನು ನೀಡಿ ಮಾದರಿಯಾದ ಇಲ್ಲೋರ್ವ ರೈತ. ಮುಖ್ಯಮಂತ್ರಿಗಳ ವ್ಯಾಕ್ಸಿನ್ ಚಾಲೆಂಜ್ಗೆ 50,000 ರೂಪಾಯಿಗಳನ್ನು ನೀಡಿದ ರಾವಣೇಶ್ವರ ನಿವಾಸಿ ಕೆ ಕುಟ್ಯನ್. ಎಲ್ಲಿ ಹಣವಿರುತ್ತದೋ ಅಲ್ಲಿ ಮಿತ್ರ, ಎಲ್ಲಿ ಹಣವಿರುತ್ತದೋ ಅಲ್ಲಿ ಬಾಂಧವರು, ಎಲ್ಲಿ ಹಣವಿರುತ್ತದೋ ಅಲ್ಲಿ ಯಶಸ್ಸು. ಹಣವಿದ್ದವನು ಮಾತ್ರ ಎಲ್ಲರನ್ನೂ ಆಕರ್ಷಿಸುತ್ತಾನೆ, ಹಣವಿದ್ದವನು ಮಾತ್ರ ಈ ಪ್ರಪಂಚದಲ್ಲಿ ಜೀವಿಸುತ್ತಾನೆ. ಇದು ಚಾಣಕ್ಯರು ಹೇಳಿದ ಮಾತು ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.